ನೀವು ನೋಡ್ತಾ ಇದ್ದೀರಿ ಎ9 ನ್ಯೂಸ್. ನಾನು ಅಮೀನ್ ಸೇಖ್. 18ರಂದು ಸಿಂಧಗಿ ನಗರದಲ್ಲಿ ಪಂಚರತ್ನ ಯೋಜನೆಗೆ ರಥಯಾತ್ರೆ ಜರುಗುದು. ಇದೇ ಜನವರಿ 18ರಂದು ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರ ನೇತೃತ್ವದ ಪಂಚರತ್ನ ಯೋಜನೆ ರಥಯಾತ್ರೆ ಸಿಂಧಗಿ ಮತಕ್ಷೇತ್ರದಲ್ಲಿ ಸಂಚರಿಸಲಿದೆ ಅಂತ JDS ತಾಲೂಕು ಅಧ್ಯಕ್ಷರಾಗಿರುವ ದಾನಪ್ಪಗೌಡ ಚನ್ನಗೊಂಡ ಅವರು ತಿಳಿಸಿದ್ದಾರೆ. ಸಿಂಧಗಿ ಮತಕ್ಷೇತ್ರದಲ್ಲಿ ಜನವರಿ 18ರಂದು JDS ಪಕ್ಷದ ಸಿಂಧಗಿ ಮತಕ್ಷೇತ್ರದ ಅಭ್ಯರ್ಥಿಯಾಗಿರುವ ಶಿವಾನಂದ ಪಾಟೀಲ್ ಸೋಮಜಾಳ್ ಅವರ ನೇತೃತ್ವದಲ್ಲಿ ನಡೆಯಲಿರುವ ಪಂಚರತ್ನ ಯೋಜನೆಯ ರಥಯಾತ್ರೆ ಪಟ್ಟಣಕ್ಕೆ ಬೆಳಗ್ಗೆ ಆಗಮಿಸಲಿದ್ದು, ಪಟ್ಟಣಕ್ಕೆ ಹೊಂದಿಕೊಂಡಿರುವ ಪಂಚರತ್ನ ಯೋಜನೆಯ ರಥಯಾತ್ರೆಯಲ್ಲಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು, JDS ಅಧ್ಯಕ್ಷ CM ಇಬ್ರಾಹಿಂ ಅವರು, ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪೂರ್ ಸೇರಿದಂತೆ ರಾಜ್ಯ ಹಾಗೂ ಜಿಲ್ಲೆಯ JDSನ ನಾಯಕರು ಆಗಮಿಸಲಿದ್ದು, ಜಿಲ್ಲೆಯ JDS ಪದಾಧಿಕಾರಿಗಳು, ಕಾರ್ಯಕರ್ತರು, ಅಭಿಮಾನಿಗಳು, ಹಿತೈಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಂಚರತ್ನ ಯೋಜನೆ ರಥಯಾತ್ರೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದರು. ವರದಿ ವಸೀಂ ಗೋಗಿ, ಎ9 ನ್ಯೂಸ್, ಕನ್ನಡ, ಸಿಂಧಗಿ. ಸಾರ್ವಜನಿಕರು ಅತ್ಯಂತ ಅದ್ಭುತವಾದ ಸ್ವಾಗತವನ್ನು ಕೊಡುವುದರೊಂದಿಗೆ ಇವತ್ತು ಈ ಪಂಚರತ್ನ ಯಾತ್ರೆ 2 ರೆಕಾರ್ಡ್ಗಳನ್ನು ಸೇರಿದಂಥ ಒಂದು ಯಶಸ್ವಿ ಕಾರ್ಯಕ್ರಮವಾಗಿ ಹೊರಹೊಮ್ಮೈತೆ. ಆ ನಿಮಿತ್ತವಾಗಿ ಸಿಂಧಗಿಗೂ ಸಹ 18ನೇ ತಾರೀಕು ಬರಲಿದ್ದಾರೆ. ಮುಂಜಾನೆ 9 ಗಂಟೆಗೆ ಸಿಂಧಗಿ ಕ್ಷೇತ್ರದ ಪ್ರವೇಶ ಆಗಿ ಬೆಳಗ್ಗೆ 9:30 ಹನ್ನೊಳಿಯಲ್ಲಿ ಅವರನ್ನು ನಾವು ಸ್ವಾಗತ ಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಚಿಕ್ಕ ಸಿಂಧಗಿ ರೋಡ್ ಶೋ ಮಾಡಿಕೊಂಡು ಬಸವೇಶ್ವರ ಸರ್ಕಲ್ನಲ್ಲಿ ಬೃಹತ್ ಪ್ರಮಾಣದ ಮಾಲಾರ್ಪಣೆಯನ್ನು ಮಾಡುವ ಮೂಲಕ ಅವರನ್ನು ಪಾದಯಾತ್ರೆ ಮತ್ತು ವಾಹನಗಳ ರೋಡ್ ಶೋಗಳ ಮೂಲಕ ಅಂಜುಮನ್ ಗ್ರೌಂಡಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಬೃಹತ್ ಪ್ರಮಾಣದ ಸಾರ್ವಜನಿಕ ಎಲ್ಲರಿಗೂ ತಿಳಿದ ಹಾಗೆ ಜಾತ್ಯತೀತ ಜನತಾದಳ ಒಂದು ಪ್ರಾದೇಶಿಕ ಪಕ್ಷವಾಗಿ ರಾಜ್ಯದ ಸರ್ವಾಭಿವೃದ್ಧಿಗಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿಕೊಂಡು ಅಲ್ಪಾವಧಿಯಲ್ಲಿ ಯಶಸ್ವಿ ಕೆಲಸಗಳನ್ನು ಜನರಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿಕೊಂಡು ಬಂದಿದೆ. ಆ ಸಂದರ್ಭದಲ್ಲಿ ಇವತ್ತು ಕರ್ನಾಟಕದಲ್ಲಿ ಮತ್ತೊಮ್ಮೆ ಕುಮಾರಸ್ವಾಮೀಜಿ ಅವರು ಮುಖ್ಯಮಂತ್ರಿ ಆಗಬೇಕನ್ನುವಂತಹ ಮತದಾರರ ಮನದಾಳದ ಮಾತು ಎಲ್ಲೆಡೆ ನಾವು ಕೇಳ್ತಾ ಇದ್ದೀವಿ. ಆ ನಿಮಿತ್ತವಾಗಿ ಪಕ್ಷದ ಸಂಘಟನೆಯೊಂದಿಗೆ ಹೆಚ್ಚಿನ ಒಂದು ಪ್ರಚಾರಾತ್ಮಕ ಕೆಲಸಗಳನ್ನು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಮ್ಮಿಕೊಳ್ಳುವುದರೊಂದಿಗೆ ಜನಪರವಾದ ಕಾರ್ಯಗಳನ್ನು ಹಮ್ಮಿಕೊಂಡು ನಮ್ಮ ಮುಂದಿನ ಧ್ಯೇಯೋದ್ದೇಶಗಳು ಏನು ಅನ್ನುವ ನಿಟ್ಟಿನೊಳಗೆ ಮತದಾರರ ಒಂದು ಮನಮುಟ್ಟುವ ರೀತಿಯಲ್ಲಿ ಪ್ರತಿ ಕ್ಷೇತ್ರದಲ್ಲಿಯೂ ಸಹ ಪಂಚರತ್ನ ಯಾತ್ರೆಯನ್ನು ಮಾಡಿಕೊಂಡು ಇವತ್ತಿಗೆ ಸುಮಾರು 40 ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡಿಕೊಂಡು ಬಂದಿದ್ದಾರೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ9 ನ್ಯೂಸ್.